ನಮಸ್ಕಾರ. ನಾವು ಇವತ್ತು ನೀಲಾಂಚಲ್ ಗುಡ್ಡದಲ್ಲಿರೋ ಕಾಮಾಖ್ಯ ದೇವಸ್ಥಾನದಲ್ಲಿದ್ದೀವಿ. ಅಸ್ಸಾಮಲ್ಲಿ ಗೌಹಾತಿ ಊರಿನ ಪಕ್ಕದಲ್ಲಿರೋ ನೀಲಾಂಚಲ್ ಬೆಟ್ಟದಲ್ಲಿ ಈ ಕಾಮಾಖ್ಯ ದೇವಿ ಇಲ್ಲಿದ್ದಾಳೆ. ದೇವಿಯ ಇದು ಶಕ್ತಿಪೀಠ, ದೇವಿಯ ಶಕ್ತಿಪೀಠಗಳಲ್ಲಿ ಇದೊಂದು ಮುಖ್ಯವಾದದ್ದು. ದೇವಿ ಇಲ್ಲಿ ಯೋನಿ ರೂಪದಲ್ಲಿ ಇದ್ದಾಳೆ ಅಂತ ಹೇಳಿ ಪ್ರತೀತಿ. ಬಂಗಾಳಿಗಳು ತುಂಬ ಆಸ್ಥೆಯಿಂದ ಈ ಪ್ರದೇಶದಲ್ಲಿ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ. ತುಂಬ ಪ್ರಸಿದ್ಧವಾದ ದೇವಸ್ಥಾನ, 8-9 ಶತಮಾನದ ದೇವಸ್ಥಾನ ಇದು. ತುಂಬ ಹಳೆಯ ದೇವಸ್ಥಾನ, ಬಹಳ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ವರ್ಷದಲ್ಲಿ 3 ದಿನ ದೇವಿ ಮುಟ್ಟಾಗ್ತಾಳೆ ಅಂತಲೂ ಪ್ರತೀತಿ ಇದೆ. ಆಗ ಇಲ್ಲಿ ಕೆಂಪು ನೀರು ಹರಿತದೆ ಅಂತೆಲ್ಲ ಕೇಳಲ್ಪಡ್ತದೆ. ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಬೆಳಗ್ಗೆ ಬೆಂಗಳೂರಿಂದ ಹೊರಟು ಇವತ್ತೇ ಗೌಹಾತಿ ತಲುಪಿದ್ವಿ. ಊಟದ ನಂತರ ಮಧ್ಯಾಹ್ನ ದೇವಿ ದರ್ಶನವನ್ನು ಮಾಡಿದ್ವಿ. ಇವತ್ತು ಹೋಳಿ ಹಬ್ಬ ಇದೆ, ಆದ್ರೂ ತುಂಬ ಜನ ಇಲ್ಲಿ ದರ್ಶನಕ್ಕೆ ಬಂದಿದ್ದಾರೆ.